ಅವರು ಹಿಂದ್ಗಡೆಯಿಂದಲೇ ಸಾಲು ಮರದ ತಿಮ್ಮಕ್ಕನಂತವರು ಎಷ್ಟೋ ಮಂದಿ ಕೆಲಸಗಳನ್ನು ಅವಿರತವಾಗಿ ಮಾಡಿದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ಅವರಾಗಿ ಎದುರು ಬರೋದಿಲ್ಲ. ಈ 150 ಇಂಚಿನಷ್ಟು ಮಳೆ ಆದಾಗ, ಅಂದರೆ 4000 mm ಮಳೆ ಆದರೆ, ಸಾಮಾನ್ಯವಾಗಿ ನಮಗೆ ಒಂದು 7 ಲಕ್ಷ ಲೀಟರ್ನಷ್ಟು ನೀರನ್ನು ನಾವು ಕ್ರೋಢೀಕರಿಸುವಂತಹ ಒಂದು ಅವಕಾಶ ನಮಗಿದೆ. ಈ ಮಳೆಗಾಲವನ್ನು ಆದಷ್ಟು ಉಪಯೋಗವನ್ನು ಪಡೆದುಕೊಂಡು, ಈಗಾಗಲೇ ಕೆಲವು ಕಡೆ ಮಳೆ ಹರಿಲಿಕ್ಕೆ ಪ್ರಾರಂಭ ಆಗಿದೆ, ನೀರನ್ನು ಒಂದು ಹನಿ ನೀರನ್ನು ಕೂಡ ಹೊರಗಡೆ ಹೋಗದಂತಹ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ ಅಂತ ಆದರೆ ಖಂಡಿತ ನಾವೆಲ್ಲರೂ ಜೊತೆಗೂಡಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತ ನಾವು. ಪರಿಸರ ಪ್ರೇಮಿ ಎನ್ವೈರನ್ಮೆಂಟಲಿಸ್ಟ್ ಅಂತ ಬಹಳಷ್ಟು ಮಂದಿಗಳನ್ನು ನಾವು ಈ ನ್ಯೂಸ್ ಆರ್ಟಿಕಲ್ಗಳಲ್ಲೆಲ್ಲ ಬಹಳಷ್ಟು ಜನ ಬರ್ತಾರೆ. ಪರಿಸರ ವಿಜ್ಞಾನಿಗೆ ಮತ್ತು ಪರಿಸರ ಪ್ರೇಮಿಗೆ ವ್ಯತ್ಯಾಸ ಏನು ಅಂತ ನನ್ನ ಹತ್ರ ಕೇಳಿದರೆ, ನಾನು ಪರಿಸರ ವಿಜ್ಞಾನಿ ಆಗಂದರೆ ಪರಿಸರ ತಾಂತ್ರಿಕ ವಿಭಾಗದಲ್ಲಿ ಅಧ್ಯಯನ ಮಾಡಿದವನಾಗಿ, ಯಾವುದೇ ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ಅರ್ಬನೈಸೇಷನ್ ಇರ್ಬೋದು, ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಗಳಿಗೆ ನಾನು ಯಾವತ್ತೂ ಕೂಡ ಅಬ್ಜೆಕ್ಷನನ್ನು ಹಾಕುವವನಲ್ಲ. ಬದಲಾಗಿ ಆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಯಿಂದಾಗಿ ಪರಿಸರಕ್ಕೆ ಏನು ಹಾನಿ ಆಗ್ಬೋದು ಅದನ್ನು ತಪ್ಪಿಸಲಿಕ್ಕೆ ಬೇಕಾದಂಥ ಮೆಷರ್ಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಗೊಂಡಿದ್ದಾರಾ ಅಂತ ಹೇಳೋದನ್ನು ನಾನು ನೋಡಬಲ್ಲೆ. ಅದೇ ಪರಿಸರ ಪ್ರೇಮಿ ಅಂತ ಹೇಳುವವರು, ನಿಜವಾದ ಪರಿಸರ ಪ್ರೇಮಿಗಳು ಬಹಳಷ್ಟು ಮಂದಿ ಇದ್ದಾರೆ, ಅವರು ಯಾವತ್ತೂ ಕೂಡ ಮೈನ್ ಇದರಲ್ಲಿ ಬರುವುದಿಲ್ಲ. ಅವರು ಹಿಂದ್ಗಡೆಯಿಂದಲೇ ಸಾಲು ಮರದ ತಿಮ್ಮಕ್ಕನಂತವರು ಎಷ್ಟೋ ಮಂದಿ ಕೆಲಸಗಳನ್ನು ಅವಿರತವಾಗಿ ಮಾಡಿದ್ದಾರೆ, ಅವ್ರಿಗೆ ಯಾವತ್ತೂ ಕೂಡ ಅವರಾಗಿಯೇ ಎದುರು ಬರುವುದಿಲ್ಲ. ಆದರೆ ಕೆಲವೊಂದು ಈಗಿನ ಸಂದರ್ಭದಲ್ಲಿ ನಾವು ನೋಡುವ ಹಾಗೆ, ಈಗ ಡೆವಲಪ್ಮೆಂಟ್ಗಳ ಆ್ಯಕ್ಟಿವಿಟಿ ನಡೀತಾ ಇರ್ತದೆ ಅಂತ ಆದರೆ ಸಡನ್ ಆಗಿ ಅಲ್ಲಿ ಹೋಗಿ ಒಂದು ಪ್ರೊಟೆಸ್ಟ್ ಮಾಡೋದಿರ್ಬೋದು. ಈಗ ಒಂದು ರಸ್ತೆ ನಡೀತಾ ಇರೋ ಸಂದರ್ಭದಲ್ಲಿ ಯಾವುದೋ ಒಂದು ಮರವನ್ನು ಕಡಿಬೇಕಾದಂತಹ ಅನಿವಾರ್ಯತೆ ಬರ್ತದೆ ಅಲ್ಲಿ. ಆ ಮರವನ್ನು ಉಳಿಸುವಂಥ ನಮ್ಮ ಕರ್ತವ್ಯ ಹೌದಾಗಿದ್ದರೂ ಕೂಡ ಆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಗೆ ಆ ಮರವನ್ನು ಕಡಿಯುವಂಥದ್ದು ಡಿಮ್ಯಾಂಡ್ ಮಾಡ್ತದೆ ಅಂತಾದರೆ ಆ ಮರಕ್ಕೆ 10ರಷ್ಟು ಮರಗಳನ್ನು ನೆಡಬೇಕು ಅಂತ ಹೇಳುವಂಥ ರೆಗ್ಯುಲೇಷನ್ ಇದೆ. ಆ ಕಾಂಟ್ರಾಕ್ಟರ್ ಅದನ್ನು ನಿಜವಾಗಿ ಮಾಡಿದ್ದಾನಾ, ಮಾಡಿದ ನಂತರ ಆ ಪ್ಲ್ಯಾಂಟನ್ನು ಆ ಸ್ಯಾಪ್ಲಿಂಗನ್ನು ನೆಡೋದು ಮಾತ್ರ ಅಲ್ಲ, ನೆಟ್ಟ ಮೇಲೆ ಅದರ 5 ವರ್ಷದ ಅದರ ಬೆಳವಣಿಗೆಯ ಬಗ್ಗೆ ಅವನು ಗಮನ ಹರಿಸಿದ್ದಾನ ಅಂತ ಹೇಳುವಂಥದ್ದರ ತರ್ಕವನ್ನು ಮಾಡಿ ಅವ ಅದನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಇದನ್ನು ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇಟ್ ಈಸ್ ಬೆಟರ್, ಅದು ಬೆಸ್ಟ್ ಫಾರ್ ಎವ್ರಿ ಒನ್. ಅದು ನಡೆಯುವಂಥದ್ದು ಅಲ್ಲಿಯ ಜನರ ಡೆವಲಪ್ಮೆಂಟಿಗೆ ಬಹಳ ಅನುಕೂಲ ಅಂತ ಹೇಳುವಂಥದ್ರ ಜೊತೆಗೆ, ಈ ರೀತಿ ಕೆಲವೊಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಗಳನ್ನು ಪರಿಸರ ಪ್ರೇಮಿಗಳು ಅಥವಾ ಈ ರೀತಿ ಕೇವಲ ಒಂದು ಪಾಪ್ಯುಲಾರಿಟಿಗೆ ಬೇಕಾಗಿ ಮಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಅದರ ಬದಲಾಗಿ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಹೆಚ್ಚಾಗಿ ಮಾಡಿಯೇ ಮಾಡಿರ್ತಾರೆ. ಯಾರು ಕೂಡ ಅದರನ್ನು ಈಗ ಪರಿಸರಕ್ಕೆ ಹಾನಿಯಾಗುವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡುವಂತಹ ಯೋಚನೆಗಳು ಯಾರಿಗೂ ಇರುವುದಿಲ್ಲ. ಅದಕ್ಕೆ ಪ್ಯಾರಲಲ್ಲಿ ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳುವಂಥದ್ರೆ ಇವ್ಯಾಲ್ಯುಯೇಷನ್ ಅಂತೂ ಆಗಲೇಬೇಕು. ಆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ಗಳು ಬೇಕು, ಅದು ಉಂಟು ಕೂಡ ನಮ್ಮ ವ್ಯವಸ್ಥೆಯಲ್ಲಿ. ಅದನ್ನು ನಾವು ವೆರಿಫೈ ಮಾಡುವಂಥ ಕೆಲಸ ನಡೀಬೇಕು. ಅದಾದಾಗ ಡೆವಲಪ್ಮೆಂಟೂ ನಡೀತದೆ, ಎನ್ವೈರನ್ಮೆಂಟು ಕೂಡ ಸುಸ್ಥಿರವಾಗಿ ಉಳಿತದೆ. ಯಾಕಂದರೆ GDP ಮತ್ತು ಎನ್ವೈರನ್ಮೆಂಟ್ ಎರಡೂ ಕೂಡ ಒಂದಕ್ಕೊಂದು ಒಂದೇ ತಕ್ಕಡಿಯಲ್ಲಿಟ್ಟು ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. GDP ಬೆಳಿಬೇಕು ಅಂತಾದರೆ ಎನ್ವೈರನ್ಮೆಂಟನ್ನು ಕೆಲವೊಂದು ಅಂಶಗಳನ್ನು ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಆದರೆ ಯಾವ ಮಟ್ಟದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ತೇವೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಇದನ್ನು ಯೋಚನೆ ಮಾಡಿದರೆ ಖಂಡಿತವಾಗಿ ಡೆವಲಪ್ಮೆಂಟು ಎನ್ವೈರನ್ಮೆಂಟ್ ಎರಡನ್ನು ಕೂಡ ನಾವು ಮ್ಯಾನೇಜ್ ಮಾಡುವಂಥ ವ್ಯವಸ್ಥೆಯನ್ನು ತರಬಹುದು. ಅತ್ಯಂತ ಔಚಿತ್ಯಪೂರ್ಣವಾದಂತಹ ಪ್ರಶ್ನೆ, ಪ್ರತಿಯೊಬ್ಬನೂ ಕೂಡ ಈ ನೀರಿನ ಉಳಿಯುವಿಕೆ ಬೇಕಾಗಿ ಏನು ಮಾಡ್ಬೋದು ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಸಾಮಾನ್ಯ 2 ಲಕ್ಷ ಲೀಟರ್ನಷ್ಟು ನೀರಿನ ಅಗತ್ಯ ಉಂಟು. ಅದೇ ನಮ್ಮ ಮನೆಯ ಮೇಲ್ಛಾವಣಿ ಸಾಮಾನ್ಯ ಒಂದು 2000 square feet ಉಂಟು ಅಂತ ಇಟ್ಟುಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಸ್ಪೆಸಿಫಿಕಲಿ ಮಂಗಳೂರಿಗೆ ಹೇಳುವುದಾದರೆ ಸಾಮಾನ್ಯ 4000 mm ಮಳೆ ನಮ್ಮಲ್ಲಿ ಬೀಳ್ತದೆ. ಅಂದರೆ ಸಾಮಾನ್ಯ 150 ಇಂಚಿನಷ್ಟು ಮಳೆಗಳನ್ನು ನಾವು ಒಂದು ಮಳೆಗಾಲದ ಅವಧಿಯಲ್ಲಿ ಕಾಣ್ತೇವೆ. ಈ 2000 square feet ರೂಫ್ ಟಾಪಲ್ಲಿ ಈ 150 ಇಂಚಿನಷ್ಟು ಮಳೆ ಆದಾಗ, ಅಂದರೆ 4000 mm ಮಳೆ ಆದರೆ, ಸಾಮಾನ್ಯವಾಗಿ ನಮಗೆ ಒಂದು 7 ಲಕ್ಷ ಲೀಟರ್ನಷ್ಟು ನೀರನ್ನು ನಾವು ಕ್ರೋಢೀಕರಿಸುವಂತಹ ಒಂದು ಅವಕಾಶ ನಮಗಿದೆ. ಇದು ಪ್ರತಿಯೊಬ್ಬನಿಗೂ ಇದೆ. ಮನೆಯಲ್ಲಿ 1000 square feet ಆದರೆ ಇಟ್ಟುಕೊಳ್ಳಿ, ಆಗ ಒಂದು 4 ಲಕ್ಷ ಲೀಟರ್ನಷ್ಟು ನೀರಾದರೂ ಕೂಡ ನಮಗೆ ಸೇವ್ ಮಾಡುವಂಥ ಒಂದು ಅವಕಾಶ ಇದೆ. ನಮಗೆ ಬರೀ ಮೇಲಿನ ಸೂರು ನಮ್ಮ ಇದನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಅಂತ ಹೇಳುವುದರ ಜೊತೆಗೆ ಮಳೆಯ ನೀರನ್ನು ಸದ್ಬಳಕೆ ಮಾಡಿ ಅಂತ ಹೇಳುವಂಥ ಒಂದು ಫಿಲಾಸಾಫಿಕಲ್ ಮೆಸೇಜ್ ಕೂಡ ಅದರಲ್ಲಿ ಅಡಕವಾಗಿದೆ. ಹಾಗಾಗಿ ಮೇಲ್ಛಾವಣಿಯಲ್ಲಿ ಬಿದ್ದಂತಹ ಶುದ್ಧವಾದಂತಹ ನೀರನ್ನು ಕೇವಲ ಒಂದು ಫಿಲ್ಟ್ರೇಷನ್ ಮತ್ತು ಇನ್ನೊಂದು ಡಿಸ್ಇನ್ಫೆಕ್ಷನ್, ಇದು ಎರಡು ಬಹಳ ಮುಖ್ಯ ಆಗಿರ್ತದೆ.
ಫಿಲ್ಟ್ರೇಷನ್ ಸ್ವಲ್ಪ ಸಣ್ಣ ಪಾರ್ಟಿಕಲ್ಗಳನ್ನು ಎಲಿಮಿನೇಟ್ ಮಾಡಲಿಕ್ಕೆ, ಡಿಸ್ಇನ್ಫೆಕ್ಷನ್ ಅದರಲ್ಲಿರುವಂಥ ಏನಾದರೂ ಕ್ರಿಮಿ ಕೀಟಾಣುಗಳಿದ್ದರೆ ಅದನ್ನು ತೊಲಗಿಸಲಿಕ್ಕೆ, ಇದು ಎರಡು ಅಂಶಗಳನ್ನು ಮಾಡಿಕೊಂಡು ಆ ನೀರನ್ನು ನಾವು ಅಂಡರ್ಗ್ರೌಂಡ್ ಸಂಪುಗಳಲ್ಲಿಯೋ ಅಥವಾ ನಮ್ಮಲ್ಲಿರುವಂತಹ ಬಾವಿಯಲ್ಲಿಯೋ ಅಥವಾ ಬೋರ್ವೆಲ್ಲಿಗೋ ರೀಚಾರ್ಜ್ ಮಾಡಿದ್ದೇವೆ ಅಂತ ಆದರೆ ಸಾಮಾನ್ಯ 700,000 ಲೀಟರ್ನಷ್ಟು ನೀರನ್ನು ನಾವು 2,000 ಸ್ಕ್ವೇರ್ ಫೀಟ್ ಮನೆಯ ರೂಫ್ ಟಾಪ್ ಇರುವವರು ಮಾಡಬಹುದು ಒಂದು ಮಳೆಗಾಲದಲ್ಲಿ ಮಂಗಳೂರಿನಲ್ಲಿ. ಇದು ಮಾಡಲಿಕ್ಕೆ ಸಾಧ್ಯ ಆದರೆ ನಮಗೆ ಬೇಕಾದ 200,000 ಲೀಟರ್ ನೀರು. ಯೋಚನೆ ಮಾಡಿ, ನಾವು FD 700,000 ಇಟ್ಟು ಕೇವಲ 200,000 ಅಷ್ಟೇ ನಾವು ತಗೊಳ್ತಾ ಇದ್ದೇವೆ. ಈ ರೀತಿಯಾದಂತಹ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತೇವೆ, ವಾಟರ್ ಬಜೆಟಿಂಗಲ್ಲಿಯೂ ನಾವು ಮಾಡಿದಾಗ ಮಾತ್ರ ಈ ವಾಟರ್ ಕ್ರೈಸಿಸ್ ಅಂತ ಹೇಳುವಂಥದ್ದು ನಮಗೆ ಭಾರತಕ್ಕೆ ಇದು ನಿಜವಾಗಿಯೂ ಒಂದು ಫಾರಿನ್ ಮೆಟೀರಿಯಲ್, ನಾವು ಯೋಚಿಸಲಿಕ್ಕೂ ಸಾಧ್ಯ ಇಲ್ಲದಂಥ ಒಂದು ಪರಿಕಲ್ಪನೆ. ವಾಟರ್ ಕ್ರೈಸಿಸ್ ನಮಗೆ ಬರಲೇಬಾರದು, ಅಷ್ಟು ನೀರಿನ ಜಲಕ್ಷಾಮ ಅಂತ ಹೇಳುವಂಥದ್ದು ನಮಗೆ ಇಲ್ಲವೇ ಇಲ್ಲ. ಆದರೆ ನಾವೀಗ ಅನುಭವಿಸ್ತಾ ಇರೋದು ನಮ್ಮ ದುರದೃಷ್ಟ. ಈ ರೀತಿ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಸೈಂಟಿಫಿಕ್ ಆಗಿ ಪ್ರತಿಯೊಂದು ಮನೆಯಲ್ಲಿ ಮಾಡಿದ್ರೆ ಅಂತ ಆದರೆ ಬೇರೆ ಯಾವುದೇ ರೀತಿಯಾದಂಥ ನೀವು ಮೆಷರ್ಸ್ ತಗೊಳ್ಬೇಕಾಗಿಯೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ನಿಟ್ಟಿನಲ್ಲಿ ಹೆಚ್ಚಿನ ಖರ್ಚು ವೆಚ್ಚ ಆಗುವುದಿಲ್ಲ, ಅದನ್ನು ಮಾಡಿ ನೀರನ್ನು ಇಂಗಿಸುವ ಪ್ರಯತ್ನ. ಕೇವಲ 1 ಮೀಟರ್ ಬೈ 1 ಮೀಟರ್ ಗುಂಡಿ ತೆಗೆದು ನೀರನ್ನು ಇಂಗಿಸ್ತೇನೆ ಅಂತ ಹೇಳಿದರೆ ಪ್ರಾಯಶಃ ಅದು ನಮ್ಮ ಆಕ್ವಿಫರ್ಗಳಿಗೆ ತಲುಪಲಿಕ್ಕಿಲ್ಲ. ಬದಲಾಗಿ ನಿಮ್ಮ ಏರಿಯಾದಲ್ಲಿರುವಂಥ ಒಂದು ಬಾವಿಗೋ ಬೋರ್ವೆಲ್ಲಿಗೋ ಮಾಡಿದ್ರೆ ಅಂತ ಆದರೆ ಡೈರೆಕ್ಟ್ ಆಕ್ವಿಫರ್ ರೀಚಾರ್ಜ್ ಆಗುವಂತಹ ವ್ಯವಸ್ಥೆ ಮಾಡ್ಬೋದು. ಅದನ್ನು ಮಾಡುವಂಥ ಗಮನ ನಾವು ಅದನ್ನು ಮಾಡುವತ್ತ ನಾವು ಗಮನವನ್ನು ಹರಿಸಬೇಕು. ಇಲ್ಲದಿದ್ದರೆ 1 ಮೀಟರ್ ಬೈ 1 ಮೀಟರ್ ಮಾಡಿದ್ದೇವೆ ಅಂತ ಆದರೆ ಏನಾಗ್ತದೆ, ಪಕ್ಕದಲ್ಲಿರುವಂಥ ಚರಂಡಿಗೆ ಕೆಲವೇ ನಿಮಿಷಗಳಲ್ಲಿ ನೀರು ಹರಿದು ಹೋಗ್ತದೆ. ಯಾಕಂದರೆ ವಾಟರ್ ವರ್ಟಿಕಲಿ ಹೋಗುವುದಿಲ್ಲ, ಹಾರಿಜಾಂಟಲ್ ಫ್ಲೋ ಆಗಿಕೊಂಡು ಒಂದು ಟ್ರಾಜೆಕ್ಟರಿಯಲ್ಲಿ ಕೆಳಗೆ ತಲುಪುವಂಥದ್ದು. ಹಾಗಾಗಿ ಬರೀ ಕೇವಲ 1 ಮೀಟರ್ 2 ಫೀಟ್ ಆಳದಲ್ಲಿ ತೆಗೆದರೆ ಅದು ನೀರು ಬೇಸ್ ಫ್ಲೋ ಆಗಿ ಹೋಗ್ತದೆ. ಅದರ ಬದಲಾಗಿ ಸ್ವಲ್ಪ ಆಳಕ್ಕೆ ಒಂದು 10 ಅಡಿಯ 15 ಅಡಿಯ ಆಳದಲ್ಲಿ ಮಾಡಿ ನಾವು ಇಂಗಿಸುವಂಥ ಕಾರ್ಯವನ್ನು ಮಾಡಿದರೆ ಖಂಡಿತವಾಗಿ ಇನ್ನೊಂದು 2-3 ವರ್ಷಗಳಲ್ಲಿ ಮತ್ತೆ ನಮ್ಮ ವಾಟರ್ ಟೇಬಲನ್ನು ಮೇಲಕ್ಕೆತ್ತುವಂಥ ಪ್ರಯತ್ನ ನಾವು ಪ್ರತಿಯೊಬ್ಬರೂ ಮಾಡ್ಬೋದು. ಇದು ಪ್ರತಿಯೊಬ್ಬರ ನಮ್ಮ ನಿಮ್ಮ ಇನ್ನೊಬ್ಬರ ಅಂತ ಇಲ್ಲ, ಪ್ರತಿಯೊಬ್ಬರೂ ಕೂಡ ಮಾಡುವಂತಹ ಮಾಡಲೇಬೇಕಾದಂತಹ ಒಂದು ಕಾರ್ಯ. ಅದನ್ನು ನಾವು ಇನ್ನೇನು ಮಳೆಗಾಲ ಸನ್ನಿಹಿತ ಆಗ್ತಾ ಉಂಟು, ಈ ಮಳೆಗಾಲವನ್ನು ಆದಷ್ಟು ಉಪಯೋಗವನ್ನು ಪಡೆದುಕೊಂಡು, ಈಗಾಗಲೇ ಕೆಲವು ಕಡೆ ಮಳೆ ಹರಿಲಿಕ್ಕೆ ಪ್ರಾರಂಭ ಆಗಿದೆ, ನೀರನ್ನು ಒಂದು ಹನಿ ನೀರನ್ನು ಕೂಡ ಹೊರಗಡೆ ಹೋಗದಂತಹ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ ಅಂತ ಆದರೆ ಖಂಡಿತ ನಾವೆಲ್ಲರೂ ಜೊತೆಗೂಡಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ನನ್ನ ಅಭಿಪ್ರಾಯ. Please subscribe to our channel. Click on the bell icon for the latest notification.